ಫ್ರೆಂಡ್ಸ್ ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿಮಗೆ ಎಲ್ಲರಿಗೂ ಗೊತ್ತಿರುವಂಗೆ ಆಲ್ರೆಡಿ ನಾನು ನಮ್ಮ ತವ್ರ ಮನೆಗೆ ಬಂದು ನೋಡಿರಿ, ಇಲ್ಲಿ ತವ್ರ ಮನೆಯಿಂದಲೇ ಆಗ್ನ ಸ್ಟಾರ್ಟ್ ಮಾಡ್ಕೊಂಡೀನಿ. ಈಗ ಟೈಮು 8:09 ಆಗತ್ತದ. ಇಲ್ಲಿ ನೋಡಿರಿ, ಚಹಾ ತೊಗೊಂಡು ಬಂದೀನಿ. ಚಹಾ ಜೊತೆ ನಾವು ತೊಗೊಂಡು ಬಂದಿರೋ ಬ್ರೆಡ್ಡು ಮಂದಿ ಬಂದಿರ್ತಾರೆ ಎಲ್ಲರ ಮನೆಗೆ. ಜಾತ್ರೆಗಂತೂ ಸಿಕ್ಕಾಪಟ್ಟೆ ಮನೆ ಬಂದಾರ. ಮಮ್ಮಿದು ಗಿರಾಕಿ ಜೋರು ನಡ್ದಾವೆ ನೋಡಿರಿ. ಅಂದ್ರೆ ಬೆಳಗ್ಗೆ ಹಾಲಿನ ಗಿರಾಕಿ ಭಾಳ ಇದ್ದಾವೆ, ಹಾಗಾಗಿ ಆ ಕಡೆಯಿಂದ ಈ ಕಡೆ ಆ ಕಡೆಯಿಂದ ಈ ಕಡೆ ಹಾಲಿಂದ ವ್ಯಾಪಾರ ನಡೆದು ಇರ್ತದ. ಏನಪ್ಪ, ಈಗ 8:09 ನೋಡಿರಿ ಟೈಮ್. ಚಹಾ ಮಾಡ್ಕೊಂಡು ಕುಡಿದ್ರೆ 9:15 ಆಯಿತು. ಯಾಕಂದ್ರೆ ನಿನ್ನೆ ಜರ್ನಿ ನಿನ್ನೆ ಬಂದಿವಲ್ಲ, ನಿನ್ನೆ ರಾತ್ರಿ ಬಂದು ಸುಸ್ತಾದಂಗೆ ಆಗಿತ್ತು ಆಯಿತು. ಅದ್ರಾಗ ಮೊನ್ನೆ ಅವರು ಗೋವಾದಿಂದ ಬರಬೇಕಾದ್ರೆ ಅಷ್ಟು ಸರಿಯಾಗಿ ನಿದ್ದೆ ಆಗಿರಲಿಲ್ಲ, ಹಾಗಾಗಿ ಮಲ್ಕೊಂಡ್ಬಿಟ್ಟಿನಿ, ಎಚ್ಚರನೇ ಆಗಿಲ್ಲ. ಅದರಲ್ಲೂ ಇಲ್ಲಿ ಬಂದ್ರಂತೂ ತೀರಾ ಲೇಟಾಗಿ ಹೇಳ್ತೀನಿ ನೋಡ್ರಿ. ಹಾಗಾಗಿ ಇವತ್ತು ಲೇಟಾಗಿ ಎದ್ದೆ. ಇವತ್ತೇನು ಜಾಸ್ತಿ ಕೆಲಸ ಇಲ್ಲ. ಇವತ್ತು ಯಾರಾದರೂ ಊರಿಂದ ಬರ್ತಾರೇನೋ ಅಂತ ನೋಡೋಣ ಅಂತ ನಮ್ಮ ಅಕ್ಕದ ಬರ್ತೀನಿ ಅಂತ ಹೇಳ್ಯಾರ. ಅವ್ರು ಏನಾದರೂ ಬಂದರೆ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡೋರ್ಗೂ ನೋಡಿರಿ. ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡ್ರಿ. ಇವತ್ತು ತವ್ರ ಮನೆ ಒಳಗೆ ಯಾವ ರೀತಿ ಒಂದು ನನ್ನ ರೊಟೀನ್ ಹೋಗ್ತದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಸೊ ವೀಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಚಹಾ ಕೊಡ್ದು ನಿಮ್ಗೆ, ಆಮೇಲೆ ಸಿಗ್ತೀನಿ. ಇವಾಗ ನೋಡ್ರಿ, ಚಹಾದೆಲ್ಲ ಕುಡಿದು ನಾಷ್ಟಕ್ಕ ರೆಡಿ ಮಾಡೀನಿ. ಜಳಕದೆಲ್ಲ ಆಯಿತು. ಇಲ್ಲಿ ನಮ್ಮ ಅಣ್ಣನು ಬೆಂಗಳೂರಿಂದ ಬಂದ ನೋಡ್ರಿ. ನಮ್ಮ ಅಣ್ಣ ಅಂದ್ರೆ ಇವರು ಸಣ್ಣವರಿದ್ದಲ್ಲಿಂದು ನಾನು ನನಗೆ ಸ್ವಂತ ತಂಗಿಕ್ಕಿಂತಲೂ ಹೆಚ್ಚಾಗಿ ನೋಡ್ಕೊತಾರ. ಇಬ್ಬರು ಅಣ್ಣದರ ಇವರು. ಒಬ್ಬ ಅಣ್ಣ ಇಲ್ಲೇ ಊರಾಗಿರ್ತಾರೆ ನೋಡ್ರಿ, ಈ ಅಣ್ಣ ಏನಂತಾರಲ್ಲ ಬೆಂಗ್ಳೂರ್ಗೆ ಇರ್ತಾರೆ. ಇವರು ಸ್ವಂತ ತಂಗಿಕ್ಕಿಂತ ಹೆಚ್ಚಾಗಿ ನನಗೆ ಪಾಲಿಸ್ತಾರೆ. ಹಾಗಾಗಿ ಅಣ್ಣನು ಬಂದಿದ್ದ, ಮೀಟ್ ಆಗಕ್ಕಂತ ಬಂದ ನೋಡ್ರಿ. ಈಗ ನಾಷ್ಟ ಮಾಡಕತ್ತಾರ. ನಾಷ್ಟಕ ನೋಡ್ಬೋದು, ಚುರುಮುರಿ ಸೂಸ್ಲ ಮತ್ತು ಸೇವ್ ಹಾಕ್ಕೊಟ್ಟೀವಿ. ಮತ್ತು ಊರಿಂದ ತಂದಿರೋಂಥ ಬಾಳೆಹಣ್ಣು ಸ್ವೀಟು ತಿನ್ನಕತ್ತಾರ. ನಮ್ಮ ಮನೆಯವರು ಮತ್ತು ನಮ್ಮ ಅಣ್ಣ ಇಬ್ಬರು ಸೇರಿ ನಾಷ್ಟ ಮಾಡಕತ್ತಿದ್ರು. ನಾನು ಇವಾಗ ನಾಷ್ಟ ಮಾಡಬೇಕು. ಅಣ್ಣ ಒಬ್ಬನೇ ಬಂದಿದ್ದ, ವೈನಿ ಅದು ಬಂದಿರಲಿಲ್ಲ ನೋಡ್ರಿ. ಅವ್ರ ಜೊತೆ ಮಾತಾಡ್ಕೊಂತ ನಾನು ನಾಷ್ಟನ ಮಾಡಿದೆ. ನಾವು ವೀಡಿಯೋ ಮಾಡಬೇಕಾದ್ರೆ ಲಾಗ್ ಸ್ಟಾರ್ಟ್ ಮಾಡಿದೆ ನಾವು ಅಂತ್ಯಕ್ಕೆ ಅಂತಂದು ಜೋಕ್ ಮಾಡೋಕ್ಕತ್ತಿದ್ದೆ. ಹಂಗನ ಎಡಿಟ್ ಮಾಡು ಹಂಗೆ ಹಿಂಗೆ ಅಂತೇಳಿ ಚಲೋ ಬಂದಿರಲ್ಲ ಅಂತೇಳಿ ಮಜಾಕ್ ಮಾಡೋಕತ್ತಿದ್ದೆ ನೋಡ್ರಿ. ಹಂಗೆ ಮಾತಾಡ್ಕೊತ ಟೈಮ್ ಏನು ಜೋಕ್ ಮಾಡ್ಕೊತ ನಾವು ನಾಷ್ಟ ಅದು ಮಾಡಿದ್ವಿ. ಈಗ ನಾಷ್ಟ ಮಾಡಿ ನೆಕ್ಸ್ಟ್ ಮುಂದಿನ ಕೆಲಸನ ಮಾಡಬೇಕು. ಇವತ್ತು ದೇವ್ರು ಹೋಗ್ತಾವೆ ನೋಡ್ರಿ, ಅಂದ್ರೆ ಬರ್ತಾರೆ ದೇವರು. ದೇವ್ರ ಬಣ್ಣಕ್ಕೆ ಹೋಗಿರ್ತಾರ್ದ, ದೇವಿನ ಬಣ್ಣಕ್ಕಂತೇಳಿ ಕರ್ಕೊಂಡು ಹೋಗಿರ್ತಾರೆ ಬಣ್ಣ ಮಾಡಿ. ಇವತ್ತು ಶಿವರಾತ್ರಿ ಟೈಮ್ ಒಳಗೆ ಏನು ಜಾತ್ರೆ ಆಗ್ತದಲ್ಲ, ಆವಾಗ ದೇವರನ್ನ ಕಳ್ಕೊಂಬರ್ತಾರೆ ಊರಿಗೆ. ಇಲ್ಲಿ ನೋಡ್ರಿ ಪಲ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಈಗ ಪಲ್ಯನೂ ಒಗ್ಗರಣೆ ಹಾಕಿನಿ. ಈಗ ಪಲ್ಯನೂ ರೆಡಿ ಆಯ್ತು ನೋಡ್ರಿ. ಡೊಣ್ಣ ಮೆಣಸಿಕಾಯಿ ಪಲ್ಯ ಮಾಡಿದ್ದೆ, ಈ ಪಲ್ಯ ಆಯಿತು. ಈ ಕಡೆ ಅನ್ನನೂ ಮಾಡ್ಕೊಂಡಿನಿ, ಅನ್ನ ಮತ್ತು ಪಲ್ಯ ಮಾಡಿದ್ವಿ. ರೊಟ್ಟಿ ಅಂತೂ ಇದ್ದು. ಈಗ ಜಾತ್ರೆ ಟೈಮ್ ಒಳಗೆ ಮೊದಲೇ ರೊಟ್ಟಿ ಮಾಡಿಸ್ಬಿಟ್ಟಿರ್ತಾರೆ, ಯಾರೂ ಈಗ ರೊಟ್ಟಿ ಮಾಡೋಂಗಿಲ್ಲ. ಈಗ ತಂದಿರುವಂಥ ಬಾಳೆಹಣ್ಣು ನೋಡ್ರಿ, ಇಲ್ಲಿ ಎಲ್ಲಷ್ಟು ಅದಾವೆ. ಈ ನಂಬಲ್ಲಿ ಜವಾರಿ ಬಾಳೆಹಣ್ಣು ಸಿಗಂಗಿಲ್ಲ ಅಂತೇಳಿ ನಾನು ಬರಬೇಕಾದ್ರೆ ಹೆಚ್ಚಿಗೆ ತೊಗೊಂಬಂದಿದ್ದೆ. ಇಲ್ಲ ಮನೆಯವ್ರು ನೋಡ್ರಿ ನಿದ್ದೆ ಮಾಡಕತ್ತಾರ, ಅವ್ರಿಗೆ ರೆಸ್ಟ್ ಆಗಿರಲಿಲ್ಲ. ಊರಿಂದ ಏನಪ್ಪ ಟೂರ್ ಹೋಗಿ ಈ ಕಡೆ ಬಂದುಬಿಟ್ಟಿದ್ರಲ್ಲ, ಹಂಗಾಗಿ ರೆಸ್ಟ್ ಆಗಿರಲಿಲ್ಲ. ಎಲ್ಲ ನಾವು ಪಡ್ಸಾರಿಗೆ ಏನೇನೆಲ್ಲ ಚೀಲಗಳು ಇದ್ದು ನೋಡ್ರಿ, ಎಲ್ಲ ತಂದು ಇಲ್ಲಿ ಅಂಗಡ್ಯಾಗ ಜೋಡಿಸಿನಿ. ಮಮ್ಮಿ ಅಂಗಡ್ಯಾಗ ಕುಂತಾರ, ಯಾಕಂದ್ರೆ ಪಡ್ಸಾರಿಗೆ ಎಲ್ಲ ಸಾಮಾನುಗಳು ಇದ್ದವು ಅಂತಂದ್ರೆ ಕೂಡಕ್ಕೆ ನಿಂದ್ರಾಗೆ ಜಾಗ ನಿರ್ಲದಂಗಾಗಿತ್ತು. ಊರಿಂದ ಮತ್ತು ನಮ್ಮ ಅಕ್ಕದ ಎಲ್ಲರೂ ಬಂದ್ರಂದ್ರೆ ಮತ್ತು ತೀರಾ ಹತ್ಯೆ ಆಗ್ತದೆ ಅಂತೇಳಿ ಎಲ್ಲನೂ ಹಿಂದೆ ಜೋಡಿಸ್ಬಿಟ್ಟೆ. ಮಮ್ಮಿ ಇಲ್ಲಿ ಅಂಗಡ್ಯಾಗ ಕುಂತಾರ. ನೆಕ್ಸ್ಟ್ ಇವಾಗ ನೋಡ್ರಿ ಹೊರಗೆ ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೋತಾರೆ. ಎಲ್ಲರೂ ಮನೆ ಮುಂದೂ ಕ್ಲೀನಿಂಗು ಅದೆಲ್ಲ ನಡೆದದ. ಊರು ನೋಡ್ಬೋದು ಗದ್ಲ ಗದ್ಲ. ನಿನ್ನೆ ನೈಟ್ ತೋರಿಸಿ ನಿಮ್ಗೆ ಎಷ್ಟು ಲೈಟಿಂಗ್ಸ್ ಎಲ್ಲ ಹಾಕಿ ಎಷ್ಟು ಮಸ್ತ್ ಡೆಕೋರೇಷನ್ ಮಾಡ್ಯಾರ ಅಂತೇಳಿ. ಇವಾಗ ನೋಡ್ರಿ ಬರೋರು, ಊರಿಂದ ಬರೋರು ಬರಾಕತ್ತಾರ.
ಮತ್ತಿದ್ರೆ ಎಲ್ಲರ ಮನ್ಯಾಗೂ ಗದ್ದಲ ಗದ್ದಲ, ಎಲ್ಲರ ಮನ್ಯಾಗೂ ಊರಿಂದ ಬಂದಿರ್ತಾರೆ, ಎಲ್ಲರೂ ಖುಷಿ ಖುಷಿಯಿಂದ ಈ ಒಂದು ಜಾತ್ರೆನ ಎಂಜಾಯ್ ಮಾಡ್ತಾರೆ ನೋಡಿರಿ. ಈಗ ಯಾಕಂತಂದ್ರೆ ದೇವರು ಬರ್ತಾರೆ, ದೇವಿನ ಕರ್ಕೊಂಬರ್ತಾರೆ ಅಂತೇಳಿ ಎಲ್ಲರೂ ಅಂಗಳಕ್ಕೆ ಕಸ ಹುಡುಗಿ ನೀರು ಹೊಡೆದು ರೆಡಿ ಮಾಡಾಕತ್ತಿದ್ರು. ಈಗ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಎಲ್ಲ ಕೆಲಸ ಮುಗೀತು, ಸಂಜೆ ಟೈಮ್ನೊಳಗೆ ಇಲ್ಲಿ ನೋಡ್ರಿ ವಡಾಪಾವ್ ತರಿಸ್ಕೊಂಡಿವಿ. ನಾವು ಕಂಪಲ್ಸರಿ ಊರಿಗೆ ಬಂದ್ವಿ ಅಂದ್ರೆ ಇಲ್ಲಿ ವಡಾಪಾವ್ ಚಲೋ ಮಾಡ್ತಾರೆ ನೋಡಿರಿ, ಕಂಪಲ್ಸರಿ ಬಂದ್ವಿ ಅಂತಂದ್ರೆ ತರಿಸ್ಕೊಂಡು ತಿಂತೀವಿ. ಸೊ ಬನ್ನಿರಿ ಎಲ್ಲರೂ ವಡಾಪಾವ್ ತಿನ್ನೋಣಂತ. ಬಜ್ಜಿಗಿಂತ ಇಲ್ಲಿ ವಡಾಪಾವು ಭಾಳ ಇಷ್ಟ ಆಗ್ತದೆ. ಹಂಗಂತೇಳಿ ನಮ್ಮ ಮನೆಯವ್ರೂ ಅವರಿಗೂ ಇಷ್ಟ, ಊರಲ್ಲಿ ತಿನ್ನಲ್ಲ ಆದರೆ ಇಲ್ಲಿ ಬಂದಾಗ ಇಲ್ಲಿ ಚಲೋ ಮಾಡ್ತಾರಂತೇಳಿ ತರಿಸಿರ್ತೀವಿ. ಈಗ ತಿನ್ನಕತ್ತೀವಿ ನೋಡಿರಿ, ತಿಂದು ಈಗ ನೆಕ್ಸ್ಟ್ ದೇವರು ದೇವಿನ ಕರ್ಕೊಂಬರ್ತಾರೆ. ಸೊ ಹಂಗಾಗಿ ನಾವು ಹೊರಗೆ ದೇವಿ ನೋಡೋಕಂತೀವಿ ನಿಂದಿರಬೇಕು. ಈಗ ನೋಡಿರಿ ವಡಾಪಾವ್ ತಿಂದು ಕುಂತಿದ್ವಿ, ನಮ್ಮ ಅಣ್ಣನ ಮಗಳು ಮೆಹಂದಿ ಹಾಕೋಕಂತ ಬಂದಿದ್ಲು ಇಲ್ಲಿ, ವಿಡಿಯೋನ ಮಾಡಾಕತ್ತಿದ್ದೆ, ಆಕೆ ಎಷ್ಟು ನಾಚ್ಕೋಕತ್ತಾಳ ಅಂತ ನೋಡ್ಬೋದು. ಅಕ್ಕ ವಿಡಿಯೋ ಮಾಡಬೇಡ ಅಂಥೇಳಿ ಮೆಹಂದಿ ಹಾಕಿ ಕುಂತಿದ್ವಿ. ಯಾಕಂದರೆ ಜಾತ್ರೆ ಅಂದರೆ ಎಲ್ಲರಿಗೂ ಸಂಭ್ರಮ, ಎಲ್ಲರೂ ಮೆಹಂದಿ ಹಾಕ್ಕೊಂಡು ರೆಡಿ ಆಗೋದು ಅದು ಒಂಥರ ಖುಷಿ ನೋಡಿರಿ. ಆದರೆ ನನಗೆ ಇಂಟ್ರೆಸ್ಟ್ ಹೋಗ್ಬಿಟ್ಟದು ಮೆಹಂದಿ ಹಾಕೋಕೆ, ಅವಾಗೆಲ್ಲ ಎಷ್ಟು ಮೆಹಂದಿ ಹಾಕೋತಿದ್ದೆ, ಈಗ ಅದು ಆಗಂಗಿಲ್ಲ. ಹಚ್ಕೊಂಡು ಅಂದರೂ ದಕ್ಷನ್ ಸಲುವಾಗಿ ಜಲ್ದಿನೇ ಕೈ ತೊಳ್ಕೊಬೇಕಾಗ್ತದೆ, ಹಂಗಂತೇಳಿ ನಾನು ಜಾಸ್ತಿ ಮೆಹಂದಿನೇ ಹಾಕೋದಿಲ್ಲ. ನಾನು ಭಾಗ್ಯಕ್ಕೆ ಹಾಕೋದು ನೋಡಿ ನಾನು ದಕ್ಷನು ಹಾಕೋಣಕತ್ತಿದ್ಲು, ಆದರೆ ಆಕೆ ಜಾಸ್ತಿ ಹೊತ್ತು ಇಟ್ಕೋದಿಲ್ಲ ನೋಡಿರಿ, ಹಾಗಾಗಿ ಆಕೆ ಮೆಹಂದಿ ಹಾಕಲಿಲ್ಲ. ಇವಾಗ ನೋಡಿರಿ ಹೊರಗೆ ಎಲ್ಲ ಲೈಟಿಂಗ್ಸ್ ಅದು ನೋಡ್ಬೋದು. ಈಗ ದೇವಿ ಬರೋ ಸಲುವಾಗಿ ಎಲ್ಲರೂ ಕಾಯ್ಕೊಂಡು ಕುಂತಾರೆ. ಎಲ್ಲ ನೋಡ್ತಿರ್ಬೋದು ಎಲ್ಲರೂ ನೀರು ತೊಗೊಂಡೋದು ಹೊಂಟಾರ ನೋಡಿರಿ. ಯಾಕಂತಂದ್ರೆ ದೇವಿನ ಊರಾಗ ಕರ್ಕೊಂಬಂದಿಂದ ಎಲ್ಲರೂ ದೇವಿಗೆ ನೀರು ಹಾಕಿ ಸಿಡಿಗಾಯಿ ಹೊಡೆದನ್ನ ಏನೋ ಒಂಥರ ದೇವಿನ ಒಳಗೆ ಕರ್ಕೊಳ್ಳೋದು. ಅಲ್ಲೊಂದು ಗುಡಿ ಕಾಣಿಸುತ್ತೆ ನೋಡಿರಿ, ಲಾಸ್ಟು ಆ ಗುಡಿಗೆ ಬಂದು ದೇವಿ ಕುಂದಿರ್ತಾಳೆ, ಅಲ್ಲಿಂದನೇ ಎಲ್ಲ ಅಲಂಕಾರ ಮಾಡಿ ದೇವಿನ ಕರ್ಕೊಂಬರೋದು. ಈಗ ನೋಡಿರಿ ಎಲ್ಲರೂ ಮನೆ ಮುಂದೂ ನೀಟಾಗಿ ಕಸದೆಲ್ಲ ಹುಡುಗಿ ನೀರು ಹೊಡೆದು ನೀಟಾಗಿ ರೆಡಿ ಮಾಡಿಬಿಟ್ಟಾರ. ಎಲ್ಲರೂ ಮನೆ ಮುಂದೆ ರಂಗೋಲಿ ಅದು ಜೋರದ ನೋಡಿರಿ, ಒಂಥರ ಸಡಗರ ಸಂಭ್ರಮ ಅಂತಲೇ ಹೇಳ್ಬೋದು. ಜಾತ್ರೆ ಅಂದರೆ ಎಲ್ಲರಿಗೂ ಒಂಥರ ಖುಷಿ, ಎಲ್ಲರಿಗೂ ಒಂಥರ ಸಂಭ್ರಮ. ಎಲ್ಲರೂ ಮನೆಯಾಗೂ ಬೀಗರು ಬಿದ್ದರು ಬಂದುಬಿಟ್ಟಿರ್ತಾರೆ, ಎಲ್ಲರೂ ಕೂಡೋದೊಂದು ಅಪರೂಪ. ಈ ಇಂಥ ಜಾತ್ರೆ ಒಳಗೇ ಎಲ್ಲರೂ ಸೇರೋದು ನೋಡಿರಿ, ಯಾಕಂದ್ರೆ ಎಲ್ಲರೂ ಸೇರ್ಬೇಕಂದ್ರೆ ಒಂದು ಕಾರ್ಯಕ್ರಮ ಇರಬೇಕು, ಇಲ್ಲಾಂದರೆ ಈ ಥರ ಜಾತ್ರೆ ಏನಾದರೂ ಇರಬೇಕು, ಇದ್ರೇ ಎಲ್ಲರೂ ಸೇರೋದು. ನೋಡ್ತಿರ್ಬೋದು ರಂಗೋಲಿ ಅದೆಲ್ಲ ಹಾಕಿ ಎಷ್ಟು ಚಂದ ರೆಡಿ ಮಾಡಕತ್ತಾರ ಅಂತೇಳಿ. ಇಲ್ಲಿ ಮನೆ ಮುಂದೆ ರಂಗೋಲಿ ಹಾಕಿದ್ರು ನೋಡಿರಿ, ಅದನ್ನು ಒಂದು ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿನಿ. ಯಾಕಂದರೆ ಊರಿಗೆ ಹೋದ್ಮೇಲೆ ಜಾಸ್ತಿ ವಿಡಿಯೋನ ಮಾಡ್ಕೋತ ಕುಂತರೆ ಅಲ್ಲಿನ ಎಂಜಾಯ್ಮೆಂಟ್ನ ನಾವು ಮಿಸ್ ಮಾಡ್ಕೋತೀವಿ. ಹಾಗಾಗಿ ಸ್ವಲ್ಪ ಸ್ವಲ್ಪ ಆದಷ್ಟು ನಾನು ವಿಡಿಯೋನ ಮಾಡ್ಕೊಂಡಿನಿ, ಜಾಸ್ತಿ ವಿಡಿಯೋನ ಮಾಡೋಕ್ಕಾಗಿಲ್ಲ ನನಗೆ. ಎಷ್ಟಾದಷ್ಟು ಸ್ವಲ್ಪ ಸ್ವಲ್ಪನೇ ನಿಮ್ಮ ಜೊತೆ ಶೇರ್ ಮಾಡ್ಕೋಕತ್ತೀನಿ ನೋಡಿರಿ. ಇಲ್ಲಿ ನೀವು ರಂಗೋಲಿ ನೋಡ್ಬೋದು, ನಮ್ಮ ಕಾಕನ ಮಗಳು ಇದನ್ನು ರಂಗೋಲಿ ಹಾಕಿದ್ಲು. ಇವಾಗ ದೇವಿನ ಕರಿಯಾಕಂತೇಳಿ ಹೋತಾರ. ಸೊ ವಿಡಿಯೋನ ನೋಡಿರಿ. ಇವಾಗ ನೋಡಿರಿ ಡೊಳು ತೊಗೊಂಡು ದೇವಿನ ಕರೆಯೋಕ್ಕಂತ ಹೋದರು. ಒಬ್ಬೊಬ್ಬರಿಗೆ ಒಂದೊಂದು ಚಾರ್ಜ್ ಅದ ನೋಡಿರಿ, ನಂಬಲ್ಲಿ ಹೂಗಾರ ಮನೆಯಲ್ಲಿಂದ ಮತ್ತು ಗೌಡ್ರ ಮನೆಯಲ್ಲಿಂದ ಒಬ್ಬೊಬ್ಬರು ಒಂದೊಂದು ಚಾರ್ಜಗಳು ಅದಾವು. ಕರ್ಕೊಂಡು ಬರೋಕ್ಕಂತೇಳಿ ಈ ಥರ ಡೊಳು ತೊಗೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ಅಲ್ಲೊಂದು ನಮ್ಮ ಮನೆ ಹತ್ರನೇ ಒಂದು ಗುಡಿ ಅದ ನೋಡಿರಿ, ಅಲ್ಲಿ ಎಲ್ಲ ದೇವಿನ ತಗೊಂಡು ಕರ್ಕೊಂಡು ಬಂದಿರ್ತಾರೆ. ಅಲ್ಲೆಲ್ಲ ದೇವಿಗೆ ಜೋಡಿಸ್ಕೊಂಡು ಬಂಡಿ ಮೇಲೆ ಕರ್ಕೊಂಡು ಬರ್ತಾರೆ. ಉಡಿ ಅದು ತುಂಬಿ ಪೂಜೆ ಮಾಡಿ ಉಡಿ ತುಂಬಿ ದೇವಿನ ಬಂಡಿಯೊಳಗೆ ಕರ್ಕೊಂಡು ಬರ್ತಾರೆ. ನೋಡ್ತಿರ್ಬೋದು ಎಲ್ಲರೂ ಪಟಾಕಿ ಹೊಡೆದು ಎಂಜಾಯ್ ಮಾಡಕತ್ತಾರ, ಎಷ್ಟು ಖುಷಿಯಿಂದ ಅದಾರ ಅಂತೇಳಿ. ಜಾತ್ರೆ ಅಂದ್ರೇ ಹಿಂಗೆ ಅಲ್ರಿ, ಎಲ್ಲರೂ ಖುಷಿಯಿಂದ ಆಚರಣೆ ಮಾಡ್ತಾರೆ. ಒಂದು ಯಾವುದೇ ಒಂದು ಫಂಕ್ಷನ್ ಅಂದರೆ ಒಂದು ಮನೆಗೆ ಅಷ್ಟೇ ಸೀಮಿತ ಆಗಿರ್ತದೆ, ಆದರೆ ಜಾತ್ರೆ ಅಂದ್ರೆ ಇಡೀ ಊರಿಗೇ ಅಳವಡಿಸಿರ್ತದೆ, ಎಲ್ಲರೂ ಖುಷಿಯಿಂದ ಎಂಜಾಯ್ ಮಾಡ್ತಾರೆ. ನಮ್ಮ ಅಕ್ಕ ಬಂದವಳ್ರಿ ಊರಿಂದ, ನಾವು ಇಲ್ಲಿ ದೇವರು ಬರ್ತಾರೆ ಅಂತೇಳಿ ದೇವಿ ಸಲುವಾಗಿ ಕಾಯ್ಕೊಂಡು ನಿಂತೀವಿ. ಎಲ್ಲಿ ನೋಡಿದ್ರು ಪಟಾಕಿ ಸೌಂಡ್ ಅಂತೂ ಫುಲ್ ಜೋರಿತ್ತು. ಎಲ್ಲರೂ ಭಾಳ ಖುಷಿಯಿಂದ ಈ ಒಂದು ಜಾತ್ರೆನ ಎಂಜಾಯ್ ಮಾಡಕತ್ತಿದ್ರು, ನಾವು ಅಷ್ಟೇ ಎಂಜಾಯ್ ಮಾಡತ್ತೀವಿ. ಇಲ್ಲಿ ಮಮ್ಮಿ ಅಂಗಡಿಯಾಗ ಅದಾರ ನೋಡಿರಿ, ನಮ್ಮ ದಕ್ಷ ಇಲ್ಲಿ ಹೊರಗೆ ಆಟ ಆಡ್ಕೋತ
ಕುಂತಿದ್ಲು. ನಮ್ಮ ಅಣ್ಣ ಮತ್ತು ನಮ್ಮ ಮನೆಯವರು ಇಬ್ಬರೂ ಇಲ್ಲೇ ನಿಂತಾರ. ಈಗ ದೇವಿ ಬರ್ತಾಳೆ. ದೇವಿ ಬಂದು ಯಾವ ಥರ ಒಂದು ಕರ್ಕೊಂಬರ್ತಾಳೆ ಅಂತೇಳಿ ನೋಡ್ಬೋದು. Thank you.